ಕಾಂಗ್ರೆಸ್ ಪಕ್ಷ ಬಂದು ಒಂದು ವರ್ಷ ಆಗಿದೆ. ಕಾನೂನು ಸುವ್ಯವಸ್ಥೆ ಕಾಣದ ಕಡಲನ್ನ ಸೇರಿದೆ. ಉಗ್ರವಾದಿಗಳ ಅಟ್ಟಹಾಸ ಮುಗಿಲು ಮುಟ್ಟಿದೆ. ಅಭಿವೃದ್ಧಿ ರಿವರ್ಸ್ ಗೇರಲ್ಲಿ ಹೋಗ್ತಾ ಇದ್ರೆ ಬೆಲೆ ಏರಿಕೆ ಮಾತ್ರ ಫೋರ್ತ್ ಗೇರಲ್ಲಿ ಹೋಗ್ತಾ ಇದೆ. ಇಷ್ಟೆಲ್ಲ ಸಮಸ್ಯೆಗಳು ರಾಜ್ಯದಲ್ಲಿ ಇದ್ರೂ ಮಾತ್ರ ರಾಜ್ಯ ಸರ್ಕಾರ ಹಾಗೂ ಇಲ್ಲಿನ ಪೊಲೀಸ್ ಇಲಾಖೆ ಮಾಡ್ತಾ ಇರೋದು ಏನು ಗೊತ್ತಾ? ಕಾಂಗ್ರೆಸ್ ಮ್ಯಾನಿಫೆಸ್ಟೋನ ಯಾರು ಟ್ವಿಟರಲ್ಲಿ ಕಂಡೆಮ್ ಮಾಡ್ತಾರೋ ಅವ್ರನ್ನ ಹೋಗಿ ಅರೆಸ್ಟ್ ಮಾಡ್ಕೊಂಬರೋದು. ಸೊ ಇಲ್ಲಿ ನೀವು ಪ್ರಯಾರಿಟಿಯನ್ನು ನೋಡಬಹುದು. ಕಾಂಗ್ರೆಸ್ ಮ್ಯಾನಿಫೆಸ್ಟೋನ ಟ್ವಿಟರಲ್ಲಿ ಯಾರು ಕಂಡೆಮ್ ಮಾಡ್ತಾರೋ ಅಥವಾ ಅದನ್ನು ಯಾರು ಟೀಕೆ ಮಾಡ್ತಾರೋ ಅವರನ್ನು ಅರೆಸ್ಟ್ ಮಾಡ್ಕೊಂಬರೋಕ್ಕೆ ಗೋವಾಗ ಹೋಗ್ತಾರೆ. ಆದರೆ ಬೆಂಗಳೂರಲ್ಲಿ ಶಾಲೆಗಳಿಗೆ ಬಾಂಬ್ ಬೆದರಿಕೆ ಇಮೇಲ್ಗಳು ಕಳಿಸ್ತಾ ಇದ್ದಾರಲ್ಲ, ಅದು ಯಾರು ಅಂತ ಇಲ್ಲಿವರೆಗೂ ಕಂಡುಹಿಡಿದಿದ್ದಾರಾ ಯಾರಾದರೂ? ಅದು ಇವರಿಗೆ ಪ್ರಯಾರಿಟಿ ಅಲ್ಲ. ಮ್ಯಾನಿಫೆಸ್ಟೋ ಬಗ್ಗೆ ಯಾರು ತಪ್ಪಾಗಿ ಮಾತಾಡ್ತಾರೆ ಅದು ಇವರ ಪ್ರಯಾರಿಟಿ. ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಿದ ತಕ್ಷಣ ಬರ ಬಂತು. ಬರ ಬಂದರೆ ಅದು ಮೊದಲು ಎಫೆಕ್ಟ್ ಆಗೋದೇ ರೈತರಿಗೆ, ಅಂದರೆ ಅದರ ಪರಿಣಾಮಗಳು ಬೀರೋದೇ ರೈತರ ಮೇಲೆ. ಬರಗಾಲದಿಂದ ಸಾಲ ಕಟ್ಟಕ್ಕಾಗ್ದಿರಾ, ಬೆಳೆನೂ ಬೆಳೆಯೋಕ್ಕಾಗ್ದಿರಾ, ರೈತರು ಆತ್ಮಹತ್ಯೆ ಮಾಡ್ಕೊತಾ ಇದ್ದರೆ ಕಾಂಗ್ರೆಸ್ ಪಕ್ಷದವರು ಹೇಳ್ತಾರೆ ರೈತರು ಆತ್ಮಹತ್ಯೆ ಮಾಡ್ಕೊತಾ ಇರೋದು ಪರಿಹಾರದ ದುಡ್ಡಿನ ಆಸೆಗೆ ಅಂತ. 60 ವರ್ಷ ಕಾಂಗ್ರೆಸ್ ಪಕ್ಷ ದೇಶವನ್ನಾಳಿದ ರಿಪೋರ್ಟ್ ಕಾರ್ಡ್ ಕೊಡ್ತಾ ಇದೆಯಾ ಅನ್ನೋ ಒಂದು ಡೌಟ್ ಬರ್ತಾ ಇದೆ. ಯಾಕೆ ಅಂದರೆ 60 ವರ್ಷ ದೇಶವನ್ನು ಆಳಿ ಕೂಡ ರೈತರು ಪರಿಹಾರಕ್ಕೋಸ್ಕರ ಆತ್ಮಹತ್ಯೆ ಮಾಡ್ಕೊಳ್ಳೋ ಸ್ಥಿತಿ ತಂದ್ರಲ್ಲ, ಇದು ನಿಮಗೆ ನಾಚಿಕೆ ಆಗಬೇಕು. ಈ ಗಾಯದ ಮೇಲೆ ಬರೆ ಎಳೆಯೋದಕ್ಕೆ ಮಾನ್ಯ DCM ಅವರು ಹೇಳ್ತಾರೆ ರೈತರು ವೈಯಕ್ತಿಕ ಕಾರಣಗಳಿಗೆ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ ಅಂತ. ಏನು ಅವ್ರ ಮೇಲೆ ಇಡೀ ರೇಡ್ ಆಗ್ತಾ ಇತ್ತಾ? ಏನು ಇನ್ಕಮ್ ಟ್ಯಾಕ್ಸ್ ರೇಡ್ ಆಗ್ತಾ ಇತ್ತು? ಅವ್ರು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಕಾಂಟ್ರಾಕ್ಟರ್ಗಳು ಮಾಡ್ಕೊತಾ ಇದ್ದಾರಲ್ಲ, ಆ ಥರ ರೈತರ ಮೇಲೆ ಸರ್ಕಾರಕ್ಕೆ ನಿಜವಾಗ್ಲೂ ಕಾಳಜಿ ಇದ್ದಿದ್ದೇ ಆಗಿದ್ರೆ ಬರ ಅಂತ ಘೋಷಣೆ ಮಾಡಿದ ತಕ್ಷಣ ರೈತರು ಯಾರು ಸಾಲ ಕಟ್ಟೋದು ಬೇಡ ಅಥವಾ ಸಾಲದ ಮೇಲೆ ಬಡ್ಡಿ ಸಂಪೂರ್ಣ ಮನ್ನಾ ಮಾಡಿದ್ದೀವಿ ಈ ಥರದ್ದು ಏನಾದರೂ ಒಂದು ಹೇಳಬೇಕಾಗಿತ್ತಲ್ಲ, ಈ ಥರದ್ದು ಯಾವುದನ್ನೂ ಮಾಡಲಿಲ್ಲ. ಮಾಡಿದ್ದೇನು ಗೊತ್ತಾ? ವಕ್ಫ್ ಆಸ್ತಿಗಳ ಗೋಡೆಗೋಸ್ಕರ 100 ಕೋಟಿ, ಅಂದರೆ ವಕ್ಫ್ ಆಸ್ತಿಗಳ ಗೋಡೆ ನವೀಕರಣಕ್ಕಂತೆ, ಗೋಡೆ ಕಟ್ಟೋದಕ್ಕಂತೆ 100 ಕೋಟಿಯನ್ನು ಅನುದಾನವಾಗಿ ಕೊಟ್ಟಿದ್ದಾರೆ. ಮಂಗಳೂರಲ್ಲಿ ಅದೇನೋ ಅಜ್ಭವನ್ ಕಟ್ತಾರಂತೆ, ಅದಕ್ಕೆ 10 ಕೋಟಿ ಕೊಟ್ಟಿದ್ದಾರೆ. ರೈತರು ಆತ್ಮಹತ್ಯೆ ಮಾಡ್ಕೊತಾ ಇರೋದು ಜಾಸ್ತಿ ಆಗ್ತಾ ಇದೆ ಅಂತ ಗೊತ್ತಿದ್ರು ಕೂಡ ಸರ್ಕಾರದ ಪ್ರಯಾರಿಟಿ ಏನು ಗೊತ್ತಾ? ಕಬ್ರಿಸ್ತಾನಗಳಿಗೆ ಅಂತ ಅನುದಾನ ಬಿಡುಗಡೆ ಮಾಡೋದು. ಸರಿ, ನಿಮ್ಮ ವೋಟ್ ಬ್ಯಾಂಕು ಅವರಿಂದಲೇ ನೀವು ಗೆದ್ದಿರೋದು ಅಂತ ನಿಮ್ಮ ಅನಿಸಿಕೆ ಇದೆ, ನೀವು ಅವ್ರಿಗೇನೋ ಬಕೆಟ್ ಹಿಡಿಬೇಕು ಹಿಡೀತೀರ. ಆದರೆ ನಿಮಗೆ ಅಂತ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತಲ್ಲ. ಈಗ ರಾಜ್ಯದಲ್ಲಿ ಆ್ಯಂಬುಲೆನ್ಸ್ ಡ್ರೈವರ್ಗಳು ಇರ್ತಾರೆ, ಅವ್ರು ಕರೆಕ್ಟ್ ಟೈಮಿಗೆ ಸಂಬಳ ಕೊಡಬೇಕು, ಕೊಡ್ತಾ ಇದ್ದೀರಾ? ಸಂಬಳ ಕೊಡದಿರ ಅವರು ಮುಷ್ಕರ ಕಿಳಿದಿದ್ರು. ಬಾಕಿ ಉಳಿಸಿಕೊಂಡಿರೋ ವೇತನ ಪಾವತಿಗೆ ಆಗ್ರಹಿಸಿ 108 ಆರೋಗ್ಯ ಕವಚ ಸಿಬ್ಬಂದಿ ಇವತ್ತು ರಾತ್ರಿ 8 ಗಂಟೆಯಿಂದ ಮುಷ್ಕರ ಹಮ್ಮಿಕೊಂಡಿದ್ದಾರೆ. ಕಳೆದ 3 ತಿಂಗಳಿನಿಂದ ವೇತನವನ್ನೇ ಕೊಟ್ಟಿಲ್ಲ ಅಂತ ಪ್ರತಿಭಟನೆಗೆ ಇಳಿಯಲಿದ್ದಾರೆ. ಇದು ಆಂಬ್ಯುಲೆನ್ಸ್ ಡ್ರೈವರ್ನ ಕಥೆ ಆದರೆ ಇನ್ನು ನಮ್ಮ ಕ್ಲಿನಿಕ್ ಸಿಬ್ಬಂದಿಗಳಿಗೆ ಸಂಬಳ ಕೊಡ್ತಾ ಇಲ್ಲ. ಪ್ರಜೆಗಳಿಗೆ ತಿನ್ನಕ್ಕೆ ಅನ್ನ ಇಲ್ಲ ಅಂದ್ರೂ ಸುಲ್ತಾನ್ಗೆ ಕುಡಿಯ ಕೊಕ್ಕೋ ಕೋಲಾನೇ ಬೇಕಂತೆ. ಹಂಗಾಯ್ತು ನಿಮ್ಮ ಕತೆ. ಇವಾಗ ನಾವು ಇದನ್ನೆಲ್ಲ ಹೇಳ್ತಾ ಇರೋದಕ್ಕೆ ನಮ್ಮನ್ನ ಕೋಮುವಾದಿಗಳು ಅಂತ ಹೇಳ್ಬಿಡ್ತೀರಾ. ನಿಜವಾದ ಕೋಮುವಾದ ಏನು ಗೊತ್ತಾ? ಲಾಸ್ಟ್ 1 ವರ್ಷದಲ್ಲಿ ಏನೇನು ನಡೆದಿದೆ ಅಂತ ನೋಡೋಣ. ದಲಿತ ಸಮುದಾಯದ ಏಳಿಗೆಗೆ ಅಂತ ಎತ್ತಿಟ್ಟಿದ್ದ ದುಡ್ಡಲ್ಲಿ 11,000-12,000 ಕೋಟಿಯನ್ನು ಲಪ್ಟಾಯಿಸಿ ಸಾಲದ್ದಕ್ಕೆ ಅಂತ ಹಿಂದೂ ದೇವಸ್ಥಾನಗಳ ಮೇಲೆ ಟ್ಯಾಕ್ಸ್ ತೆರಿಗೆಯನ್ನು ಜಾಸ್ತಿ ಮಾಡಿ ಅದೇ ಹಿಂದೂ ಧರ್ಮವನ್ನು ಅಶ್ಲೀಲ ಅಂದ್ರಲ್ಲ. ಹಿಂದೂ ಕಾ ಜೋ ಮೀನಿಂಗ್ ಹೈ ಬಹುತ್ ಗಂದಿ ಹೈ. ಇನ್ನು ನಿಮ್ಮದೇ ಮೈತ್ರಿ ಪಕ್ಷ DMK ಅವರು ಅದೇ ಸನಾತನ ಧರ್ಮವನ್ನು ಅಳಿಸಿ ಹಾಕ್ತೀನಿ ಅಂದ್ರಲ್ಲ. ಡೆಂಗು ಕಾಯ್ಚಲ್, ಮಲೇರಿಯಾ, ಕೊರೋನಾ ಇದೆಲ್ಲ ಮುಂದೆ ನಮ್ಮ ಎದುರ್ಕೋಕೂಡಾದ್ರು ಒಳಿತು ಕಟ್ಟ ವೇಡಂ ಅಪ್ಪಡಿದಾನ್ ಇಂದ ಸನಾತನ. ಆಗ ಬಾಯಿ ಮುಚ್ಕೊಂಡಿದ್ರಲ್ಲ, ಇವಾಗ ಯಾರು ಕೋಮುವಾದಿಗಳು? ಕಾಂಗ್ರೆಸ್ ಮ್ಯಾನಿಫೆಸ್ಟೋವನ್ನು ಟೀಕೆ ಮಾಡಿದ ಹಿಂದೂನ ಗೋವಾಗೆ ಹೋಗಿ ಎತ್ತಾಕೊಂಬರ್ತೀರಾ? ಅದೇ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರಲ್ಲ, ಅವ್ರನ್ನ ಅರೆಸ್ಟ್ ಮಾಡ್ರಯ್ಯ ಅಂದರೆ FSL ರಿಪೋರ್ಟ್ ಬರಲಿ, ಮದ್ದೂರಿಂದ ಒಡೆ ಬರಲಿ, ಮಂಗಳೂರಿಂದ ಬಜ್ಜಿ ಬರಲಿ ಅಂತೀರಾ? ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ? ಈಗ ನೀವು ಮಾಡ್ತಾ ಇರೋದು ಕೋಮುವಾದ ಅಲ್ವಾ? ಹಂಗಾದರೆ ಹಿಂದೂ ಕಾರ್ಯಕರ್ತನನ್ನು NIA ಅವರು ಸಾಕ್ಷಿಗೆ ಅಂತಂದರೆ ವಿಟ್ನೆಸ್ ಆಗಿ ಆಫೀಸಿಗೆ ಕರೆಸ್ಕೊಂಡಾಗ ಮಾನ್ಯ ದಿನೇಶ್ ಗುಂಡೂರಾವ್ರವರು ಟ್ವೀಟ್ ಮಾಡಿಬಿಡ್ತಾರೆ ಕೇಸರಿ ಭಯೋತ್ಪಾದನೆ ಅಂತ. ರಾಮೇಶ್ವರಂ ಬಾಂಬ್ ಬ್ಲಾಸ್ಟಲ್ಲಿ ಸಿಕ್ಕಾಕೊಂಡ್ರಲ್ಲ ನಿಮ್ಮ ಬ್ರದರ್ಸು, ಅವ್ರದ್ದು ಯಾವ ಭಯೋತ್ಪಾದನೆ? ಇದು ಕೋಮುವಾದ ಅಲ್ವಾ? ಒಟ್ಟಿನಲ್ಲಿ ಕಳೆದ 1 ವರ್ಷದಿಂದ ಕಾಂಗ್ರೆಸ್ ಪಕ್ಷ ರೈತರ ಪಾಲಿಗೆ, ದೀನ ದಲಿತರ ಪಾಲಿಗೆ, ಹಿಂದೂಗಳ ಪಾಲಿಗೆ, ಕನ್ನಡಿಗರ ಪಾಲಿಗೆ ಸೈತಾನನಂತೆಯೂ, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ ಅವರ ವೋಟ್ ಬ್ಯಾಂಕ್ನ ಪಾಲಿಗೆ ಸುಲ್ತಾನನಂತೆಯೂ ಮಿಂಚ್ತಾ ಇರೋದನ್ನು ನಾವೆಲ್ಲ ನೋಡ್ಬೋದು. ಕೇಂದ್ರ ಚುನಾವಣೆ ದೇಶದ ಬಹುತೇಕ ರಾಜ್ಯಗಳಲ್ಲಿ ಮುಕ್ತಾಯ ಆಗಿದೆ. ಇನ್ನೇನು ಫಲಿತಾಂಶ ಹೊರಬಂದಿದ ತಕ್ಷಣ ಕರ್ನಾಟಕ ರಾಜ್ಯದಲ್ಲಿ ಘೋಷಣೆ ಮಾಡಿರುವಂತಹ ಬಿಟ್ಟಿ ಗ್ಯಾರಂಟಿಗಳಿಗೂ ಬೀಗ ಬೀಳುವಂತಹ ಸಾಧ್ಯತೆಗಳಿದೆ. ಇದಕ್ಕೆ ಕಾರಣ ಬೊಕ್ಕಸದಲ್ಲಿ ಕಾಸಿಲ್ಲದೆ ಇರೋದು. ಎಲ್ಲಿಂದ ತರಲಿ ದುಡ್ಡು? ಎಲ್ಲಿಂದ ತರೋದು ದುಡ್ಡನ್ನ? ನಾವು ಏನ ಚುನಾವಣೆ ಹೇಳಿರ್ತೀವಪ್ಪ, ಹೇಳದಂತೆ ನಡ್ಕೊಳಕ್ಕದ್ದ? ನಮ್ಮ ಹತ್ರ ಕಾಸಿಲ್ಲ, ನಾವೀಗ ಮೋದಿ ಅವ್ರನ್ನ ಕೇಳಿದ್ದೀವಿ, ಮೋದಿ ಅವ್ರು ಕಾಸು ಕೊಡ್ತಾ ಇಲ್ಲ, ಮೋದಿ ಕನ್ನಡ ವಿರೋಧಿ, ಅದಕ್ಕೋಸ್ಕರ ನಾವು ನಿಮ್ಗೆ ಇನ್ಮೇಲೆ ಗ್ಯಾರಂಟಿಗಳು ಕೊಡೋಕ್ಕಾಗಲ್ಲ ಅಂತ ಕೈ ಎತ್ತಿದ್ರೂ ಆಶ್ಚರ್ಯ ಪಡೋದೇನು ಬೇಕಾಗಿಲ್ಲ. ಯಾಕೆಂದರೆ ಇದು ನುಡಿದಂತೆ ನಡೆಯುವ ಸರ್ಕಾರ.
ಇನ್ನ ಈ ತರ ಒಂದು ಪ್ರೊಪಗೆಂಡಾ ಶುರು ಮಾಡಿದ ತಕ್ಷಣ ಈ ಖಾಲಿ ಪಲಾವ್ ಆಸೆಗೆ ಭಾಷೆ ಹೆಸರಲ್ಲಿ ರೋಲ್ ಕಾಲ್ ಮಾಡ್ಕೊಂಡು ಓಡಾಡುವಂತಹ ಬಲ್ಪ್ಗಳು, ತಮಿಳರ ಮನೆ ಅನ್ನ ತಿಂದು ಹಿಂದಿಯವ್ರ ಮನೆ ಪಾಯಸ ಕುಡಿದು ಬೆಳೆದಿರುವಂತಹ ಬೃಹದಾಕಾರವಾದ ದೇಹಗಳೆಲ್ಲ ಬೀದಿಗೆ ಬಂದು ರಂಪಾಟ ಆಡುವಂತಹ ಸಾಧ್ಯತೆಗಳಿವೆ. ನೀವೆಲ್ಲ ಕೇಳ್ಬೋದು, ರಾಜ್ಯದಲ್ಲಿ ಕನ್ನಡತಿಯರ ಮೇಲೆ ಇಷ್ಟೊಂದು ಅತ್ಯಾಚಾರಗಳಾಗ್ತಾ ಇದೆ, ಕೊಲೆಗಳಾಗ್ತಾ ಇದೆ, ಪ್ರೀತಿ ಒಪ್ಪದ್ದಕ್ಕೆ ಕತ್ತಿಗೆ 9 ಸಾರಿ ಚಾಕು ಹಾಕಿ ಚುಚ್ಚಿ ಕೊಲೆ ಮಾಡಲಾಗಿದೆ. ಕರ್ನಾಟಕದಲ್ಲಿ ಕನ್ನಡಿಗರ ಪರಿಸ್ಥಿತಿ ಇಷ್ಟು ಕೀಳಾಗಿದ್ದರೂ ಕೂಡ ಯಾಕೆ ಕನ್ನಡ ಪರ ಹೋರಾಟಗಾರರು ಬೀದಿಗಿಳಿತಾ ಇಲ್ಲ, ಏನು ಮಾಡ್ತಾ ಇದ್ದಾರೆ ಅಂತ ನೀವೇನಾದರೂ ಕೇಳೋದಾದರೆ, ಅವರೆಲ್ಲ ದಾಸರಹಳ್ಳಿ ಮೆಟ್ರೋ ಸ್ಟೇಷನ್ನಲ್ಲಿ ಹಿಂದಿಯಲ್ಲಿ ದಾಸರಹಳ್ಳಿ ಅಂತ ಬರೆದಿದ್ರು, ಅದನ್ನು ತಗ್ಸೋದ್ರಲ್ಲಿ ಭಾಳ ಬ್ಯುಸಿ ಇದ್ರು, ಈಗ ಯಶಸ್ವಿಯಾಗಿ ತಗ್ಸಿದ್ದಾರೆ. ನಿಮಗೆ ಇನ್ನೊಂದು ಪ್ರಶ್ನೆ ಬರ್ಬೋದು, ದಾಸರಹಳ್ಳಿಯಲ್ಲಿ ಹಿಂದಿ ಬೋರ್ಡ್ ತಗ್ಸಿದವರು ಕಲಬುರಗಿಯಲ್ಲಿ ಉರ್ದು ಬೋರ್ಡ್ ತಗ್ಸ್ತಾರಾ ಅಂತ. ಆ ಥರದ ಯಾವ ಆಸೆಗಳನ್ನು ನೀವು ಯಾರೂ ಇಟ್ಕೊಂಡ್ಬೇಡಿ. ಯಾಕೆ ಅಂದರೆ ಮೂಲಗಳ ಪ್ರಕಾರ ಇವರೆಲ್ಲ ಅನ್ನ ಹಾಕಿದ ನೆಲಕ್ಕೆ ಮೋಸ ಮಾಡಿದರೂ ಕೂಡ ಬಿರಿಯಾನಿ ನಲ್ಲಿ ಮೂಳೆ ಹಾಕಿ ಸಾಕ್ತಾ ಇರೋ ಇವರ ಲೀಡರ್ಸ್ಗಳನ್ನು ಅತ್ಯಂತ ಗೌರವದಿಂದ ನೋಡ್ಕೊತಾರೆ, ಅವರಿಗೆ ಯಾವುದೇ ಥರದ ಮೋಸ ಮಾಡಲ್ಲ. ಅವ್ರ ಜೊತೆ ಎಷ್ಟು ನಿಯತ್ತಿಂದ ಇರ್ತಾರೆ ಅಂದರೆ ನಿಯತ್ತಲ್ಲಿ ನಾಯನ್ನೇ ಮೀರಿಸೋಷ್ಟು ನಿಯತ್ತಿಂದ ಅವ್ರ ಜೊತೆ ಇರ್ತಾರೆ. ಸೊ ಕಲಬುರಗಿಯ ಅಥವಾ ಯಾವುದೇ ಜಿಲ್ಲೆಯ ಯಾವುದೇ ಸ್ಟೇಷನ್ನ ಉರ್ದು ಬೋರ್ಡ್ನ ವಿಷಯಕ್ಕೆ ಇವರು ಯಾರೂ ಹೋಗೋದಿಲ್ಲ. ಇದಕ್ಕೆ ಹೇಳೋದು, ವೆನ್ ಸಮಥಿಂಗ್ ಇಸ್ ಫ್ರೀ ಯಾವುದು ಪ್ರಾಡಕ್ಟ್ ಅಂತ, 2,000 ರೂಪಾಯಿ ಆಸೆಗೆ, 5 ಕೆಜಿ ಅಕ್ಕಿ ಆಸೆಗೆ ಮನೆ ಮಕ್ಕಳ ಸೇಫ್ಟಿ ಕಾಂಪ್ರಮೈಸ್ ಮಾಡ್ಕೊಬೇಕಾ? ಯೋಚನೆ ಮಾಡಿ.